ಸೊ ಮೈಸೂರು ಜಿಲ್ಲೆಯಲ್ಲಿ ಇವತ್ತೊಂದು ವಿಚಾರ ಬಹಳ ಚರ್ಚೆಗೆ ಬಂತು ಅದೇನು ಅಂತಂದ್ರೆ ಅನಧಿಕೃತ ಧಾರ್ಮಿಕ ಕಟ್ಟಡಗಳ ತೆರವು ವಿಚಾರ ರಾಜಕೀಯ ಇವತ್ತು ಕಾರಣ ಆಗಿದೆ ಮೈಸೂರಿನಲ್ಲಿ ನಂಜನಗೂಡಿನ ಮಹಾದೇವಮ್ಮ ದೇವಸ್ಥಾನವನ್ನ ನಿನ್ನೆ ನಸುಕಿನ ಜವ ನೆಲಸಮ ಮಾಡಿರೋದು ಸಂಸದ ಪ್ರತಾಪ್ ಸಿಂಹ ಆಕ್ರೋಶಕ್ಕೆ ಕಾರಣ ಆಯಿತು ನೀವು ಒಂದು ಧರ್ಮವನ್ನೇ ಟಾರ್ಗೆಟ್ ಮಾಡಿಕೊಂಡು ದೇವಸ್ಥಾನಗಳನ್ನ ತೆರವು ಮಾಡ್ತಾ ಇದ್ದೀರಿ ನೀವು ಇದುವರೆಗೂ ಎಷ್ಟು ಅನಧಿಕೃತ ದರ್ಗಾಗಳನ್ನ ತೆರವು ಮಾಡಿದ್ದೀರಿ ಅಂತ ಜಿಲ್ಲಾಡಳಿತವನ್ನು ಸಂಸದ ಪ್ರತಾಪ್ ಸಿಂಹ ಪ್ರಶ್ನೆ ಮಾಡಿದ್ದಾರೆ ಹಿಂದೂಗಳು ಮಚ್ಚು ಹಿಡಿಯಲ್ಲ ಅಂತ ದೇವಸ್ಥಾನಗಳನ್ನು ಮಾತ್ರ ತೆರವು ಮಾಡ್ತಾ ಇದ್ದೀರಾ ಅನಧಿಕೃತ ದರ್ಗಾ ತೆರವು ಮಾಡಲು ನಿಮ್ಮ ತೊಡೆ ನಡಗುತ್ತಾ ಅಂತ ಗರಂ ಆಗಿದ್ದಾರೆ ದೇವರಾಜ ಅರಸು ರಸ್ತೆಯಲ್ಲಿರುವಂಥ ಅನಧಿಕೃತ ದರ್ಗಾ ಯಾವಾಗ ತೆರವು ಮಾಡ್ತೀರಾ ಹಿಂದೂ ದೇವಸ್ಥಾನಗಳನ್ನು ಮುಟ್ಟುವ ಮೊದಲು ಅನಧಿಕೃತ ದರ್ಗಾವನ್ನ ತೆರವು ಮಾಡಿ ಇದು ಮನವಿಯಲ್ಲ ಇದು ಎಚ್ಚರಿಕೆ ಅಂತ ಪ್ರತಾಪ್ ಸಿಂಹ ಹರಿಹಾಯ್ದಿದ್ದಾರೆ ನಿಮ್ಮ ಕೈಲಿ ಆಗದಿದ್ರೆ ಹೇಳಿ ನಾವೇ ಇಳಿತೀವಿ ನಮ್ಮ ಮೇಲೆ ಕೇಸ್ ಆದರೂ ಚಿಂತೆ ಇಲ್ಲ ಅಂತ ಗುಡುಗಿದ್ದಾರೆ ಸಂಸದ ಪ್ರತಾಪ್ ಸಿಂಹ ಮಾತಿಗೆ ಶಾಸಕ ತನ್ವೀರ್ ಸೇಠ್ ತಿರುಗೇಟ್ ಕೊಟ್ಟಿದ್ದಾರೆ ನೀವು ಧಮಕಿ ಹಾಕಿದ್ರೆ ನಾವು ಹೆದರಲ್ಲ ನಾವೇನು ಬಳೆ ತೊಟ್ಟು ಕೂತಿಲ್ಲ ಅಂದಿದ್ದಾರೆ ಆದರೆ ಇಂತಹ ವಿಚಾರದಲ್ಲಿ ರಾಜಕೀಯ ಪ್ರಚೋದನೆ ಸರಿಯಲ್ಲ ಜಿಲ್ಲಾಧಿಕಾರಿಗಳಿಗೆ ಧಮಕಿ ಹಾಕ್ತಿರೋದು ಕೂಡ ಸರಿಯಲ್ಲ ಅಂದಿದ್ದಾರೆ ಅರಸು ರಸ್ತೆಯ ದರ್ಗಾ ಮೊದಲು ಬಂತ ರಸ್ತೆ ಮೊದಲು ಬಂತ ಅಂತ ಕೇಳಿದ್ದಾರೆ ಸದ್ಯ ಪ್ರಕರಣ ಕೋರ್ಟ್ನಲ್ಲಿದೆ ಈ ವಿಚಾರದಲ್ಲಿ ರಾಜಕೀಯ ಮಾಡಬೇಡಿ ಅಂತ ಪ್ರತಾಪ್ ಸಿಂಹಗೆ ತನ್ವೀರ್ ಸೇಠ್ ಎಚ್ಚರಿಕೆಯನ್ನು ನೀಡಿದ್ದಾರೆ ಪ್ರಚೋದನೆ ಕೊಟ್ಟು ಯಾರಿಗೂ ಒಳ್ಳೇದ್ ಮಾಡುವಂತದಲ್ಲ ಸೊ ಆ ಕಾರಣದಿಂದ ನೋಡಿ ಎಲ್ಲಾ ಧರ್ಮಗಳು ಧಾರ್ಮಿಕ ಭಾವನೆಗಳನ್ನ ಇಟ್ಕೊಂಡು ಧಾರ್ಮಿಕ ಸ್ಥಳಗಳನ್ನ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ಕಾನೂನ ಮೀರಿ ಯಾರು ಮಾಡ್ಕೊಂಡು ಹೋಗ್ತಾ ಇದೆ ನೇರವಾಗಿ ಧಮಕಿ ಆದ್ರೆ ನಾವ್ಯಾರು ಬಳೆ ತೊಟ್ಟು ಇವತ್ತು ಬಹಳ ಸ್ಪಷ್ಟವಾಗಿ ಹೇಳ್ತೀರಿ ಒಬ್ಬ ಚುನಾಯಿತ ಪ್ರತಿನಿಧಿ ಜನರ ಪ್ರತಿನಿಧಿಯಾಗಿ ಜನರ ರಕ್ಷಣೆಗೆ ನಿಲ್ಬೇಕಾಗಿರುವಂತದ್ದು ಅವ್ರ ಮಧ್ಯೆನೇ ಜಗಳ ಉಂಟು ಮಾಡಿ ನಿಮ್ಗೆ ಏನ್ ಲಾಭ ಸಿಗುತ್ತೆ ಇಂಥ ವಿಚಾರಗಳಲ್ಲಿ ರಾಜಕೀಯ ಸರಿಯಲ್ಲ ಇಲ್ಲಿ ಪ್ರಶ್ನೆ ಇರುವಂಥದ್ದು ದರಗಾ ಮುಂಚೆ ಬಂತ ಅಥವಾ ರಸ್ತೆ ಮುಂಚೆ ಬಂತ ಅಂತ ದೇವರಾಜರ್ಸ್ ರಸ್ತೆನಲ್ಲಿರುವಂತಹ ಗೋರಿ ಏನಿದೆ ಇದು ಮನೆ ಒಳಗಿದ್ದಂಥದ್ದು ಅದಕ್ಕೆ ಅನುಮತಿ ಪಡ್ಕೊಂಡು ಆ ಕಾಲಕ್ಕೆ ಯಾರು ಮಾಡಿದ್ರು ಅನ್ನೋದು ಎಲ್ಲ ದಾಖಲಾತಿ ಇದೆ ಸಂಸದರಾದಂಥ ಪ್ರತಾಪ್ ಸಿಂಹ ಅವರು ಬಳಕೆ ಮಾಡಿರುವಂಥ ಪದಗಳು ಮತ್ತು ಅವರ ದಾಟಿ ಜಿಲ್ಲೆಯ ದಂಡಾಧಿಕಾರಿಗಳಿಗೆ ಧಮಕಿ ಹಾಕಿರುವಂಥದ್ದು ಅದು ಎಷ್ಟು ಸರಿ ಅಂತ ಜನ ನೋಡಿ ನೋಡ್ತಾ ಇರುವಂತ ಒಂದು ಕೆಲಸ ಮಾಡಲಿ ಸರ್ಕಾರ ಈ ವಿಚಾರದಲ್ಲಿ ಇಡೀ ರಾಜ್ಯದಲ್ಲಿ ಒಂದು ಟೀಮ್ ಅನ್ನ ರಚನೆ ಮಾಡಿಬಿಡಿ ಇಡೀ ರಾಜ್ಯದಲ್ಲಿ ಯಾವ್ಯಾವ ಅನಧಿಕೃತವಾಗಿದೆಯೋ ಅವುಗಳನ್ನೆಲ್ಲ ಅದು ದರ್ಗಾ ಆಗಿರಬಹುದು ಮಸೀದಿ ಆಗಿರಬಹುದು ಅದು ದೇವಸ್ಥಾನ ಆಗಿರಬಹುದು ಚರ್ಚ್ ಆಗಿರ್ಬೋದು ತೆರವು ಮಾಡುವಂಥ ಕೆಲಸ ಒಂದ್ಸಾಲೆ ಮುಗಿಸ್ಬಿಡಿ ಒಂದ್ಸಲ ಆಗ್ಬಿಡ್ಲಿ ಯಾಕಂದರೆ ಮುಂದೆ ದೊಡ್ಡ ಸಮಸ್ಯೆ ಆಗೋದು ಬೇಡ ಆಮೇಲೆ ಅನೇಕ ರಸ್ತೆಗಳಲ್ಲಿ ಈಗಲೂ ಕೂಡ ಪ್ರತಾಪ್ ಸಿಂಹ ಅವ್ರು ಹೇಳಿರೋ ರೀತಿಯಲ್ಲಿ ದರ್ಗಾಗಳು ಈಗಲೂ ಕೂಡ ಇದೆ ಅನೇಕ ರಸ್ತೆಗಳಲ್ಲಿ ಯಾಕೆ ನಾನೊಂದು ಪ್ರಶ್ನೆ ದೇವಸ್ಥಾನಗಳು ಕೂಡ ಇದ್ದಾವೆ ಆ ರಸ್ತೆಗಳಲ್ಲಿ ಬರೀ ದರ್ಗಾ ಅಷ್ಟೇ ಅಲ್ಲ ದೇವಸ್ಥಾನಗಳು ಕೂಡ ಇವೆ ಯಾಕೆ ಯಾಕೆ ಪ್ರಶ್ನೆಯನ್ನು ಕೇಳ್ತಾ ನೀವು ಒಂದು ಸರ್ವೆಯನ್ನು ಮಾಡಿ ಒಂದು ರಸ್ತೆಯನ್ನ ಮಾಡಬೇಕು ಅಂತ ಯೋಚನೆಯನ್ನು ಮಾಡಿ ಅಲ್ಲಿ ಕೆಲಸವನ್ನ ಶುರು ಮಾಡಿದಾಗ ಅಲ್ಲೊಂದು ಯಾವುದಾದ್ರೂ ಮನೆ ಸಿಕ್ಕರೆ ಜನ ವಾಸ ಮಾಡುವಂತ ಮನೆ ಸಿಕ್ಕರೆ ಅದನ್ನ ತೆರವು ಮಾಡಿ ಹೋಗ್ತೀರಾ ಅವರಿಗೆಲ್ಲೋ ಬೇರೆ ಕಡೆಗೆ ಅವಕಾಶ ಮಾಡಿಕೊಡ್ತೀರಾ ಕೊಡ್ತೀರಾ ಕೊಡ್ಲಿನೂ ಇಲ್ಲ ಒಂದೊಂದ್ಸಲ ಅವ್ರ ಪಾಪ ಎಲ್ಲೋ ಹೋಗ್ಬೇಕು ಅವ್ರು ಕೇಳ್ತಾ ಇದ್ರಲ್ಲ ಈಗ ತನ್ವೀರ್ ಸೇಠ್ ಅವ್ರು ದರ್ಗಾ ಮೊದಲಿತ್ತಾ ರಸ್ತೆ ಮೊದಲಿತ್ತಾ ಅಂತ ಹೇಳಿ ಕಮೋನ್ ತನ್ವೀರ್ ಅವರೇ ಒಂದು ರಸ್ತೆಯನ್ನ ಮಾಡಿದ ನಂತರ ಅದೆಲ್ಲವೂ ಕೂಡ ಸಾರ್ವಜನಿಕ ಹಿತಾಸಕ್ತಿಗೋಸ್ಕರ ಮಾಡಿರ್ತಾರೆ ಸಾರ್ವಜನಿಕ ಬಳಕೆಗೋಸ್ಕರ ಹಂಗಿದ್ರೆ ಮನೆ ಇತ್ತಲ್ಲ ಕೆಲವು ರಸ್ತೆಗಳಲ್ಲೆಲ್ಲ ಅವುಗಳನ್ನ ಯಾಕೆ ತೆರವು ಮಾಡಿ ಬಿಸಾಕಿದ್ರಿ ಮನೆಗಳನ್ನ ಕಮೋನ್ ಯಾವ ಸ್ಥಾನದಲ್ಲಿಟ್ಕೊಂಡು ಏನ್ ಮಾತಾಡ್ತಾ ಇದ್ದೀರಾ ಅಂತ ಹೇಳಿ ಯಾವ್ಯಾವ ಇದೆಯೋ ದೇವಸ್ಥಾನ ಆಗಿರ್ಬೋದು ಅಥವಾ ಮನೆಗಳಾಗಿರ್ಬೋದು ಅಥವಾ ದರ್ಗಾಗಳಾಗಿರ್ಬೋದು ತೆಗೆದುಹಾಕಿ ಮನೆಗಳನ್ನು ಹೇಗೆ ತೆರವುಗೊಳಿಸ್ತೀರೋ ಹಾಗೆ ದರ್ಗಾ ಮತ್ತು ಮಸೀದಿಗಳನ್ನು ಕೂಡ ತೆಗೆದುಹಾಕಿ ದೇವಸ್ಥಾನಗಳನ್ನು ಕೂಡ ತೆಗೆದುಹಾಕಿ ರಸ್ತೆಗಳಲ್ಲಿ ಯಾಕೆ ಇಟ್ಕೊಳ್ತೀರಾ ಒಬ್ಬರಿಗೊಂದು ಒಬ್ಬರಿಗೊಂದು ಇದೇ ಧರ್ಮದ ನಡುವೆ ವಿಷ ಬೀಜ ಬಿತ್ತು ಅಂತ ಕೆಲಸಗಳು ಮಾಡೋದಾದರೆ ಎಲ್ಲರಿಗೂ ಕೂಡ ಒಂದು ಮಾಡಿ ಕೆಲವು ಇದಾವೆ ಅಂತ ಹೇಳೋದು ಇವು ಕೋರ್ಟಲ್ಲಿ ಹೋಗಿರಲ್ಲ ಕೇಸು ಅಷ್ಟರೊಳಗೆ ತೆರವು ಮಾಡಿ ಬಿಟ್ಬಿಡೋದು ಕೋರ್ಟ್ಗೆ ಹೋಗ್ಬಿಟ್ರೆ ಸಿಕ್ಕಾಕೊಳ್ತಾರೆ ಅಂತ ಹೇಳಿ ತೆರವು ಮಾಡಿ ಇಟ್ಬಿಡೋದು ಅವನ್ನ ಕೇಳೋರು ಯಾರು ಈ ವಿಷಯದಲ್ಲೂ ಸಮಾನತೆ ಇರಲಿ ಸಮಾನತೆ ಎಲ್ಲದರಲ್ಲೂ ಸಮಾನತೆ ಬೇಕು ಮಾಡೋದಿದ್ರೆ ಒಂದ್ಸಲ ಕ್ಲೀನ್ ಮಾಡಿ ಇಡೀ ರಾಜ್ಯದಲ್ಲಿ ಕ್ಲಿಯರ್ ಆಗ್ಲಿ ಇನ್ನೊಂದ್ಸಲ ಪ್ರಶ್ನೆ ಇರೋದು ಬೇಡ ಅನಧಿಕೃತ ದೇವಸ್ಥಾನ ಅಧಿಕೃತ ದ್ರ ದರ್ಗಾ ಇನ್ನೊಂದ್ ಕಡೆಗೆ ಅನಧಿಕೃತ ಮಸೀದಿ ಇದೆ ಅಂತ ಹೇಳಿ ಪ್ರಶ್ನೆನೇ ಬೇಡ ಒಂದ್ಸಲ ಕ್ಲೀನ್ ಮಾಡ್ಬಿಡಿ ನೋಡೋಣ ಮಂಗಳೂರು ಡ್ರಗ್ ಪ್ರಕರಣದಲ್ಲಿ ತಮ್ಮ ವಿರುದ್ಧದ ಆರೋಪಗಳಿಗೆ ನಟಿ ಕಮ್ ನಿರೂಪಕಿ ಅನುಶ್ರೀ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನನ್ನ ಮೇಲೆ ನೂರು ಆರೋಪ ಇರಬಹುದು ಅದನ್ನ ಕಾನೂನು ನೋಡಿಕೊಳ್ಳುತ್ತೆ ನಾನು ಕಾನೂನಿಗೆ ಉತ್ತರಿಸ್ತೇನೆ ಯಾರೋ ನನ್ನ ವಿರುದ್ಧ ಇಲ್ಲ ಸಲ್ಲದ ಆಪಾದನೆ ಮಾಡಿದ್ರು ಅಂತ ಎಲ್ಲದಕ್ಕೂ ಉತ್ತರ ಕೊಡೋಕಾಗಲ್ಲ ನನ್ನ ತಾಯಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ಕಾರಣರಾದವರನ್ನ ನಾನು ಸುಮ್ಮನೆ ಬಿಡಲ್ಲ ಅಂತ ಎಚ್ಚರಿಸಿದ್ದಾರೆ ಬೆಂಗಳೂರಿನಲ್ಲಿ ಸಂಜೆ ಸುದ್ದಿಗೋಷ್ಠಿ ನಡೆಸಿದ್ರು ತಮ್ಮ ವಿರುದ್ಧ ಡ್ರಗ್ ಆರೋಪದಲ್ಲಿ ಕೇಳುವಂತಹ ವಿಚಾರಕ್ಕೆ ಅಲ್ಲಗೆಳೆದ್ರು ನಾನೇನು ಮುಂಬೈಗೆ ಹೋಗಿರಲಿಲ್ಲ ಈ ಮೊದಲೇ ನಿಗದಿಯಾಗಿದ್ದ ಕಾರ್ಯಕ್ರಮ ಹಾಗಾಗಿ ಹೋಗಿದ್ದೆ ನನಗೆ ಯಾರ ಭಯವೂ ಇಲ್ಲ ಯಾರ ನೆರವೂ ಬೇಕಿಲ್ಲ ಅವತ್ತು ಮಂಗಳೂರಿನ ಪೊಲೀಸರು ನನ್ನನ್ನು ಕರೆಸಿದ್ದು ಡ್ರಗ್ಸ್ ಸಾಗಾಣೆ ಮಾಡಿದ್ದೀನಿ ಅಥವಾ ಡ್ರಗ್ಸ್ ಸೇವನೆ ಮಾಡಿದ್ದೀನಿ ಅನ್ನೋ ಕಾರಣಕ್ಕಲ್ಲ ಬದಲಾಗಿ ಆರೋಪಿಯೊಬ್ಬರು ನನ್ನ ಹೆಸರನ್ನ ಹೇಳಿದ್ರು ಅನ್ನೋ ಕಾರಣಕ್ಕೆ ಹೇಳಿಕೆ ಪಡೆಯೋ ಸಲುವಾಗಿ ನನ್ನನ್ನು ಕರೆದಿದ್ರು ಅಂತ ಹೇಳ್ಕೊಂಡಿದ್ದಾರೆ ಇನ್ನು ಪ್ರಶಾಂತ್ ಸಂಬರ್ಗಿ ಮಾಡಿರುವ ಅಕ್ರಮ ಆಸ್ತಿ ಆರೋಪವನ್ನು ನಿರಾಕರಿಸಿ ಯಾರು ಬೇಕಾದರೂ ಬಂದು ನನ್ನ ಮನೆಯನ್ನ ಪರಿಶೀಲನೆ ಮಾಡಬಹುದು ಅಂತ ಸವಾಲೆಸ್ತಿದ್ದಾರೆ ಇನ್ನು ಚಾರ್ಜ್ ಶೀಟ್ ನಲ್ಲಿರುವ ಚಾರ್ಜ್ ನಲ್ಲಿ ಇರುವಂತೆಯೇ ನಾನು ಹೇಳಿಕೆ ನೀಡಿಯೇ ಇಲ್ಲ ಎಂದು ಪಬ್ಲಿಕ್ ಟಿವಿಗೆ ಡ್ಯಾನ್ಸರ್ ಕಿಶೋರ್ ಹೇಳಿದ್ರು ಇದು ನಿಜವೇ ಆಗಿದ್ದಲ್ಲಿ ಸಿಸಿಬಿ ವಿರುದ್ಧ ಕಿಶೋರ್ ಕೋರ್ಟ್ ಮೆಟ್ಟಲೇರಬಹುದು ಆದರೆ ಇದು ಒಂದೊಮ್ಮೆ ಸುಳ್ಳಾಗಿದ್ದಲ್ಲಿ ಕಿಶೋರ್ಗೆ ಸಂಕಷ್ಟ ಎದುರಾಗಲಿದೆ ಇನ್ನು ಎರಡು ಸಾವಿರದ ಹದಿನೇಳರ ಡ್ರಗ್ ಪ್ರಕರಣಕ್ಕೆ ಸಂಬಂಧಿಸಿ ಟಾಲಿವುಡ್ ನಟ ನಟಿಯರ ವಿಚಾರಣೆಯನ್ನು ಇಡಿ ಮುಂದುವರೆಸಿದೆ ಇಂದು ನಟ ರವಿತೇಜಾರನ್ನ ವಿಚಾರಣೆಗೆ ಒಳಪಡಿಸಿತು ಈಗಾಗಲೇ ನಿರ್ದೇಶಕ ಪುರಿ ಜಗನ್ನಾಥ್ ನಟಿಯರಾದ ಚಾರ್ಮಿ ಕೌರ್ ರಕುಲ್ ಪ್ರೀತ್ ಸಿಂಗ್ ನಟ ರಾಣಾ ದಗ್ಗುಬಾಟಿ ವಿಚಾರಣೆಯನ್ನ ಇಡಿ ನಡೆಸಿದೆ ಆರೋಪ ನನ್ನ ಮೇಲೆ ನೂರಿದೆ ಎಲ್ಲವೂ ಸತ್ಯ ಆಗಲ್ಲ ಸರ್ ನಾನು ನಾನು ಯಾವ ಪ್ರಭಾವಶಾಲಿಗಳಿಗೂ ನಾನು ಕರೆ ಮಾಡಿಲ್ಲ ನನಗೆ ಯಾರ ಹೆಲ್ಪು ಅಗತ್ಯ ಅಲ್ಲ ನಾನು ಬೆಂಗಳೂರಿಗೆ ಒಬ್ಳೆ ಬಂದಿದ್ದೀನಿ ಇನ್ನೂ ಒಬ್ಳೇ ಇದ್ದೀನಿ ಒಬ್ಳೆ ದುಡಿತೀನಿ ಒಬ್ಬಳೆ ಹೋರಾಟ ಮಾಡ್ತೀನಿ ನನಗೆ ಯಾವ ಪ್ರಭಾವಶಾಲಿಗಳ ಹೆಲ್ಪ್ ಬೇಕಾಗಿಲ್ಲ ತಗೊಂಡು ಇಲ್ಲ ಎಲ್ಲ ಆರೋಪಗಳನ್ನ ನಾನು ತೊಗೊಳಕ್ ಆಗಲ್ಲ ಮೇಡಮ್ ನನಗೆ ಉತ್ತರ ಗೊತ್ತಿದ್ರೆ ನಾನು ಹೇಳ್ತೀನಿ ವಾಟ್ ಎವರ್ ಲಾ ಹ್ಯಾಸ್ ಆಸ್ಟ್ ನಾನು ಅದನ್ನ ಮಾಡಿದೀನಿ ನನಗೆ ಗೊತ್ತಿಲ್ಲದೆ ಇರೋ ಉತ್ತರಗಳನ್ನ ಉತ್ತರ ಕೊಡಿ ಉತ್ತರ ಕೊಡಿ ಅಂದ್ರೆ ನಾನು ಹೆಂಗೆ ಹೇಳಿ ನಮ್ಮ ತಾಯಿ ಅರವತ್ತು ವರ್ಷದ ಮೇಲೆ ವಯಸ್ಸು ಮೇಲ್ಪಟ್ಟವರು ಅವರ ಆರೋಗ್ಯದಲ್ಲಿ ಸರ್ ಏನಾದರೂ ಏರುಪೇರಾದ್ರೆ ನನ್ನ ತಾಯಿ ಆರೋಗ್ಯಕ್ಕೆ ಏನಾದ್ರೂ ತೊಂದರೆ ಆದರೆ ಅದು ಯಾವನೇ ಆಗಲಿ ಅವನು ಎಂತವನೇ ಆಗಲಿ ಅವನು ಎಷ್ಟು ದೊಡ್ಡವನೇ ಆಗಲಿ ನಾನು ಯಾರನ್ನೂ ಬಿಡಲ್ಲ ಸರ್ ಅಷ್ಟೇ ಸರ್ ಆಯ್ಸ ನಾನು ಎಲ್ಲೂ ಹಾರು ಹೋಗಿಲ್ಲ ನಾನು ಎಲ್ಲೂ ಭಯ ಪಡ್ಕೊಂಡು ಹೋಗಿಲ್ಲ ನನ್ನ ಕೆಲಸದ ಪರವಾಗಿ ನಾನು ಬಾಂಬೆಗೆ ಹೋಗಿದ್ದೀನಿ ನೀವೆಲ್ಲ ನನ್ನ ಮೇಲೆ ಆರೋಪ ಮಾಡೋ ಎರಡು ದಿನ ಮುಂಚೆನೇ ಹೋಗಿದ್ದೀನಿ ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗಿದ್ದೀನಿ ಅವತ್ತೇ ಟಿಕೆಟ್ ರಿಟರ್ನ್ ಬುಕ್ ಮಾಡ್ಕೊಂಡು ಬಂದಿದ್ದೀನಿ ಕೆಲಸದ ನಿಮಿತ್ತವಾಗಿ ಹೋಗಿ ಬಂದಿದ್ದೀನಿ ಇದು ನನ್ನೆಲ್ಲ ನಾನು ಇಲ್ಲೇ ಇರ್ತೀನಿ ನಾನು ಇಲ್ಲೇ ಇರೋದು ನಾನು ಎಲ್ಲೂ ಓಡೋಗಲ್ಲ ಯಾರೇ ಏನೇ ಬಂದರೂ ನಾನು ಎದುರುಗಡೆ ನಿಂತು ಮಾತಾಡ್ತೀನಿ ಇದಳ್ತಿರೋದು ಅಲ್ಲಿ ಅವ್ರ ಹತ್ರನೇ ಕ್ಲಾರಿಟಿ ಕೇಳ್ಬೇಕು ನನ್ಗೆ ಯಾರ ಹೆಲ್ಪ ಬೇಕಾಗಿಲ್ಲ ನಾನು ತಗೊಂಡು ಇಲ್ಲ ನಾನೊಬ್ಳೆ ಹೋಗಿದ್ದೀನಿ ಈಗ್ಲೂ ನಿಮುಂದೆ ನಾನು ಒಬ್ಳೆ ಬಂದ್ ನಿಂತಿದ್ದೀನಿ ಕಾನೂನು ಪರವಾಗಿ ನಾನು ಕಳೆದ ವರ್ಷ ಅವರು ನನ್ನನ್ನು ಒಂದು ಕನ್ಸ್ಯೂಮ್ ಮಾಡಿದೀನೋ ಅಥವಾ ನಾನು ಅದರ ಮಾರಾಟ ಮಾಡಿದೀನೋ ಈ ವಿಷಯವಾಗಿ ಅವರು ನನ್ನನ್ನು ಕರೀಲಿಲ್ಲ ಇದು ನಾನು ಕಳೆದ ಬಾರಿ ಕೂಡ ಹೇಳಿದ್ದೆ ಕರೆದಾಗ ಕಾನೂನಲ್ಲಿ ಆ ಒಂದು ಪ್ರೊಸೀಜರಲ್ಲಿ ನನ್ನ ಕಡೆಯಿಂದ ಏನೇನು ಹೇಳಿಕೆಗಳು ಕೇಳಿದ್ರು ಏನೇನು ಹೇಳಬೇಕಾಗಿತ್ತು ಎಲ್ಲವನ್ನೂ ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ ಹನ್ನೆರಡು ಕೋಟಿ ಆಸ್ತಿ ಒಂದು ಕರೆಕ್ಟ್ ಮಾಲ್ ಎದುರುಗಡೆ ಇದೆ ಈ ಓನರ್ ಹತ್ರ ನೀವ್ ಎನಿ ಟೈಮ್ ಫೋನ್ ಮಾಡಿ ಕೇಳಬಹುದು ಕಳೆದ ಮೂರು ವರ್ಷದಿಂದ ಎಷ್ಟ್ ಬಾಡಿಗೆ ಕಟ್ತಾ ಇದ್ದೀನಿ ನೀವ್ ಅವರತ್ರ ಕೇಳಬಹುದು ಮಂಗ್ಳೂರಲ್ಲೂ ನಂದು ಮನೆ ಇದೆ ಅದು ಲೋನ್ ಇದೆ ಸ್ವಲ್ಪ ಲೋನ್ ಕಟ್ಟೋದಿದೆ ಅದ್ರದ್ದು ಬೇಕಾದ್ರೆ ಕದ್ರಿ ಅಂತ ಒಂದ್ ಏರಿಯಾದಲ್ಲಿ ಇದೆ ನೀವು ಮನೆ ಒಳಗಡೆ ನೋಡಿ ಸರ್ ಎಷ್ಟು ಕೋಟಿ ಬರ್ತಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡ್ ಬಂದು ಹೇಳಿ ಪರವಾಗಿಲ್ಲ ಸರ್ ಮನುಶ್ರೀ ಅವರೇ ನಿಮ್ ಮೇಲೆ ಯಾವ ದ್ವೇಷವೂ ಕೂಡ ಯಾರಿಗೂ ಕೂಡ ಇಲ್ಲ ದ್ವೇಷ ಇಲ್ಲ ಇದರಲ್ಲಿ ದ್ವೇಷ ಮಾಡ್ತಾ ಇದ್ದಾರೆ ನಿಮ್ ಮೇಲೆ ಏನಾದರೂ ಹೇಳ್ಬಿಟ್ರೆ ಏನಾದರೂ ಆಗ್ಬಿಡುತ್ತೆ ಅನ್ನೋದಲ್ಲ ನಮಗಿರುವಂತ ದ್ವೇಷ ಡ್ರಗ್ಸ್ ಮೇಲೆ ಜೊತೆಗೆ ಪೊಲೀಸರ ಮೇಲೆ ಏನು ದ್ವೇಷ ಅಂತಂದ್ರೆ ತನಿಖೆ ಸರಿಯಾಗಿ ಮಾಡ್ಲಿಲ್ಲ ಅನ್ನುವಂಥದ್ದು ದ್ವೇಷ ನಮಗೆ ಕೋಪ ಇರೋದು ಅದ್ರ ಮೇಲೆ ನಿಮ್ಮ ಮೇಲೆ ಯಾವ ಕೋಪವೂ ಕೂಡ ಇಲ್ಲ ಹಾಗೆ ನೋಡಿದ್ರೆ ಅಲ್ಲಿ ಒಂದಿಷ್ಟು ಜನ ಕೇಳ್ತಾ ಇದ್ರು ಅವ್ರನ್ನ ಅವ್ರಿಗೆ ಕೇಳುವಂತ ಪ್ರಶ್ನೆಗಳೇ ಅಲ್ಲ ಅವು ಪ್ರಶ್ನೆಗಳು ಮಂಗಳೂರಿನ ಪೊಲೀಸರನ್ನ ಕೇಳಬೇಕಾಗಿರೋದು ತನಿಖೆಯನ್ನ ಯಾಕೆ ಹಳ್ಳ ಹಿಡಿಸಿದ್ರಿ ಅನ್ನೋದನ್ನ ಅವ್ರಿಗೆ ಕೇಳಬೇಕಾಗಿದೆ ನಿಮಗೆ ಕೇಳಬೇಕಾಗಿರುವಂಥದ್ದು ಅಲ್ವೇ ಅಲ್ಲ ಅದು ಬಿಡಿ ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳಿ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಜೆಡಿಎಸ್ ಯಾವ ಪಕ್ಷಕ್ಕೆ ಬೆಂಬಲ ನೀಡುತ್ತೆ ಎಂಬ ಮಿಲಿಯನ್ ಡಾಲರ್ ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ ಕಾಂಗ್ರೆಸ್ ಬೆಂಬಲಿಸುತ್ತೋ ಅಥವಾ ಬಿಜೆಪಿ ಬೆಂಬಲಿಸಬೇಕೋ ಎಂಬ ತೀರ್ಮಾನವನ್ನು ದಳಪತಿಗಳು ಇನ್ನೂ ಕೂಡ ತೆಗೆದುಕೊಂಡಿಲ್ಲ ಸದ್ಯ ಜೆಡಿಎಸ್ ಕಾರ್ಪೋರೇಟರ್ಗಳು ಬಿಡದಿ ರೆಸಾರ್ಟ್ನಲ್ಲಿ ಬಿಡ್ಬಿಟ್ಟಿದ್ದಾರೆ ದಳಪತಿಗಳ ನಿರಾಶೆಗಾಗಿ ಕಾಯ್ತಾ ಇದ್ದಾರೆ ಆದರೆ ಜೆಡಿಎಸ್ ಒಲವು ಕಾಂಗ್ರೆಸ್ ಕಡೆಗೆ ಇರುವಂತೆಯೇ ಕಾಣಿಸ್ತಾ ಇದೆ ಜಾತ್ಯಾತೀತ ಪಕ್ಷಕ್ಕೆ ಬೆಂಬಲ ಕೊಡಿ ಎಂದು ಮಾಜಿ ಪ್ರಧಾನಿ ದೇವೇಗೌಡರು ರಾಜ್ಯಸಭಾ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಕೋರಿದ್ದಾರೆ ಕುಮಾರಸ್ವಾಮಿ ಜೊತೆ ಮಾತನಾಡಿ ತಿಳಿಸುವುದಾಗಿ ದೇವೇಗೌಡರು ಖರ್ಗೆಗೆ ತಿಳಿಸಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಎಚ್ ಡಿ ದೇವೇಗೌಡರು ಮಲ್ಲಿಕಾರ್ಜುನ ಖರ್ಗೆ ನನ್ನ ಜೊತೆ ಮಾತನಾಡಿದ್ದಾರೆ ಮೊದಲು ನಿಮ್ಮದೇ ಪಕ್ಷದ ನಾಯಕರೊಡನೆ ಮಾತನಾಡಿ ಅಂತ ಖರ್ಗೆಗೆ ಸಲಹೆ ಕೊಟ್ಟಿರುವೆ ಅಂತ ತಿಳಿಸಿದ್ದಾರೆ ಈ ಮಧ್ಯೆ ನಮಗೇನು ಆತ್ರ ಇಲ್ಲ ಅಂತ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ ನಾವಿನ್ನೂ ಜೆಡಿಎಸ್ ಸಂಪರ್ಕಿಸಿಲ್ಲ ಸ್ಥಳೀಯ ನಾಯಕರಿಗೆ ಬಿಟ್ಟಿದ್ದೀವಿ ಅಂತ ಕುತೂಹಲ ಮೂಡಿಸಿದ್ದಾರೆ ಇತ್ತ ಬಿಜೆಪಿಯವರೇ ಮೇಯರ್ ಆಗ್ತಾರೆ ನೋಡ್ತೀರಿ ಅಂತ ಸಿಎಂ ಬಸವರಾಜ್ ಬೊಮ್ಮಾಯಿ ವಿಶ್ವಾಸದಿಂದ ಹೇಳಿಕೆ ಕೊಟ್ಟಿದ್ದಾರೆ ಎಲ್ಲಾ ರೀತಿಯ ತಂತ್ರಗಾರಿಕೆ ನಡೆಸಿ ಅಧಿಕಾರ ಹಿಡಿತೇವೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷರು ಕೂಡ ಘೋಷಣೆ ಮಾಡಿದ್ದಾರೆ ಕಲಬುರಗಿಗೆ ತೆರಳುವ ತೆರಳಲಿರುವಂತಹ ಬಿಜೆಪಿ ರಾಜ್ಯಾಧ್ಯಕ್ಷ ಕಟೀಲ್ ಸಚಿವ ನಿರಾಣಿ ಮತ್ತು ಇತರರು ನೂತನ ಕಾರ್ಪೊರೇಟರ್ಗಳನ್ನು ಅಭಿನಂದಿಸಿದ್ದಾರೆ ಗದ್ದುಗೆ ಹಿಡಿಯಲು ರಣತಂತ್ರವನ್ನು ರೂಪಿಸಿದ್ದಾರೆ ಜನ ಬೆಂಬಲ ನಮಗಿದೆ ಸೆಕ್ಯುಲರ್ ಪಾರ್ಟಿಗಳು ಒಂದಾಗಿ ಹೋಗಕ್ಕೆ ಇದು ಅವಕಾಶ ಇದೆ ಸಹಕಾರ ಹಸ್ತವನ್ನ ನೀಡಬೇಕು ಅಂತ ಹೇಳಿ ದೇವೇಗೌಡರ ಜೊತೆಯಲ್ಲಿ ಮಾತನಾಡಿದ್ದೇನೆ ಅವರು ನಾನು ಅವ್ರ ಪಕ್ಷದ ಮುಖಂಡರ ಜೊತೆಯಲ್ಲಿ ಮಾತನಾಡಿ ಕುಮಾರಸ್ವಾಮಿ ಅವರ ಜೊತೆಯಲ್ಲಿ ಕೂಡ ಮಾತನಾಡಿ ನಾನು ಇದನ್ನ ಹೇಳ್ತೇನೆ ಅಂತ ಹೇಳಿದ ಸೊ ಈಗ ಹಿರಿಯರು ಹೇಳದ ಮೇಲೆ ನನಗೆ ವಿಶ್ವಾಸ ಇದೆ ಇಲ್ಲ ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗೋದಿಲ್ಲ ನೋಡೋಣ ಅವ್ರ ಏನಾಗ್ತಾರೆ ಮತ್ತಿಷ್ಟು ಗಡಿಬಿಡಿನೂ ಇಲ್ಲ ಇನ್ನು ಸಮಯ ತಗೊಳ್ತಾರೆ ಹೌದು ನನ್ನ ಜೊತೆ ಮಾತಾಡಿದ್ರು ಖರ್ಗೆ ಅವರು ನಾನೇನು ಹೇಳಿದೆ ನಿಮ್ಮ ಪಕ್ಷದ ಮುಖಂಡಗಳು ತೀರ್ಮಾನ ಮಾಡಿ ಆಮೇಲೆ ಹೇಳಿ ಅಂತ ಹೇಳಿದ್ದೆ ಸ್ವಲ್ಪ ಇಲ್ಲಿ ಖರ್ಗೆ ಅವ್ರು ಬಿಟ್ಟರೆ ನಾನು ಈಗ ಮಾತಾಡೋಕೆ ಹೋಗೋದಿಲ್ಲ ನಾನು ಎಲ್ಲರ ಹತ್ರ ಮಾತಾಡ್ಬಿಟ್ಟು ಇದು ನನ್ನ ವೈಯಕ್ತಿಕವಾದ ವಿಚಾರ ಅಲ್ಲ ನಮ್ಮ ಪಕ್ಷದ ವಿಚಾರ ಲೋಕಲ್ ಅವರಿಗೆ ನಾವು ಬಿಟ್ಟಿದೀವಿ ನಿಧಾನವಾಗಿ ನಾವು ಮಾತಾಡ್ತೀವಿ ಎಸ್ ಅವರು ನಮಗೆ ಮೇಯರ್ ಸ್ಥಾನ ಕೊಟ್ಟರೆ ಯಾರು ಕೊಡ್ತಾರೋ ಅವ್ರ ಬೆಂಬಲ ಅನ್ನೋ ಒಂದು ತೀರ್ಮಾನ ಮಾಡಿದ್ದಾರೆ ಈ ಮಾತುಕತೆ ಎಲ್ಲ ನಾವು ಏನ ಪ್ರಾರಂಭಿಕ ಹಂತದಲ್ಲಿದೆ ಈಗ ನಾನೇನು ಹೇಳಕ್ಕೆ ಹೋಗೋದಿಲ್ಲ ಆದರೆ ಒಂದು ಒಂದು ವಿಶ್ವಾಸ ಇಟ್ಕೊಳ್ಳಿ ಬಿಜೆಪಿ ಮೇಯರ್ ರೀತಿಯ ಅಧಿಕಾರವನ್ನು ಹಿಡುವುದಕ್ಕೆ ಪ್ರಯತ್ನಗಳನ್ನು ನಾವು ಎಲ್ಲಾ ತಂತ್ರಗಾರಿಕೆಯಿಂದ ಈ ಬಾರಿ ಅಧಿಕಾರವನ್ನು ಹಿಡಿತೀವಿ ಕುರ್ಚಿಗೋಸ್ಕರ ಏನು ಬೇಕಾದರೂ ಮಾಡಬಹುದು ಬಿಡಿ ಇನ್ನು ನಾಳೆ ಗಣೇಶ ಹಬ್ಬ ಈ ಶುಭ ದಿನದಂತೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸರ್ಕಾರಿ ಬಂಗ್ಲೆಗೆ ಶಿಫ್ಟ್ ಆಗಲಿದ್ದಾರೆ ಸೊ ಮುಖ್ಯಮಂತ್ರಿಗಳು ಆರ್ ಟಿ ನಗರದ ತಮ್ಮ ಸ್ವಂತ ನಿವಾಸದಿಂದ ನಾಳೆ ರೇಸ್ ಕೋರ್ಸ್ ರಸ್ತೆಯಲ್ಲಿರುವಂಥ ರೇಸ್ ವ್ಯೂ ಕಾಟೇಜ್ ಗೆ ಶಿಫ್ಟ್ ಆಗ್ತಾ ಇದ್ದಾರೆ ಈ ಮೊದಲು ಅಶ್ವಥ್ ನಾರಾಯಣ ಅವರಿದ್ದಂಥ ಬಂಗ್ಲೆಯನ್ನು ಮೂರು ವಾರಗಳ ಹಿಂದೆ ಸಿಎಂ ಬೊಮ್ಮಾಯಿ ಅವರಿಗೆ ಹಂಚಿಕೆ ಮಾಡಲಾಗಿತ್ತು ಅದಾದ ಮೇಲೆ ಅದನ್ನು ವಾಸ್ತು ಪ್ರಕಾರ ನವೀಕರಿಸಿ ಬಾಗಿಲಿನ ದಿಕ್ಕನ್ನೇ ಬದಲಾಯಿಸಿ ಟೈಲ್ಸ್ ಅನ್ನು ಬದಲಾಯಿಸಿ ನಾಳೆ ಗೃಹ ಪ್ರವೇಶವನ್ನು ಮಾಡ್ತಾರೆ ಪೊಲೀಸ್ ಭದ್ರತೆಯನ್ನು ಈಗ ಹೆಚ್ಚಿಕೆ ಮಾಡಿದ್ದಾರೆ ಈ ಮಧ್ಯೆ ಗೃಹ ಸಚಿವ ಅರಗ ಜ್ಞಾನೇಂದ್ರಗೆ ಸರ್ಕಾರಿ ಬಂಗ್ಲೆಯನ್ನು ಕೂಡ ಹಂಚಿಕೆ ಮಾಡಿದ್ದಾರೆ ಇನ್ನು ಮಾಜಿ ಡಿ ಎಂ ಲಕ್ಷ್ಮಣ ಸೌದಿ ವಾಸವಿರುವಂಥ ಜಯಮಲ್ ಬಡಾವಣೆಯ ಬಿ ಟು ಎ ಬಂಗಲೆಯನ್ನು ಅರಗ ಜ್ಞಾನೇಂದ್ರ ಅವರಿಗೆ ಹಂಚಿಕೆ ಮಾಡಲಾಗಿದೆ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಮಧ್ಯಂತರ ಸರ್ಕಾರ ರಚನೆಯಾದ ಬೆನ್ನಲೆ ಭಯೋತ್ಪಾದಕರ ಅರಾಜಕ ಆಡಳಿತ ಶುರುವಾಗಿದೆ ಮನಸ್ಸಿಗೆ ತೋಚಿದ ರೀತಿಯಲ್ಲಿ ಕ್ಷಣಕ್ಕೊಮ್ಮೆ ಕ್ರೌರ್ಯವನ್ನ ಮೆರೆತಾ ಇದ್ದಾರೆ ತಮ್ಮನ್ನ ಪಂಜರದ ಗಿಣಿ ಮಾಡಬೇಡಿ ಅಂತ ತಾಲಿಬಾನ್ ವಿರುದ್ಧ ಮಹಿಳೆಯರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ವರದಿ ಮಾಡಿದ್ರೆಂಬ ಕಾರಣಕ್ಕೆ ಈಗ ತಾಲಿಬಾನಿಗಳ ವಕ್ರದೃಷ್ಟಿ ಪತ್ರಕರ್ತರ ಮೇಲೆ ಬಿದ್ದಿದೆ ಇಬ್ಬರು ಪತ್ರಕರ್ತರಿಗೆ ಅತ್ಯಂತ ಅಮಾನುಷವಾಗಿ ಹಿಂಸೆ ಕೊಡ್ತಿದ್ದಾರೆ ಮೈ ಮೇಲೆ ಬಾಸುಂಡೆ ಬರುವಂತೆ ಹೊಡೆದು ಕಳಿಸಿದ್ದಾರೆ ಇತ್ತೀಚೆಗೆ ಮಹಿಳೆಯರ ಪ್ರತಿಭಟನೆ ಕವರ್ ಮಾಡಿದ್ರು ಎಂಬ ಕಾರಣಕ್ಕೆ ವಿಡಿಯೋಗ್ರಾಫರ್ ಮೇಲೆ ಹಲ್ಲೆ ಮಾಡಿದ್ರು ಮತ್ತೊಬ್ಬ ಪತ್ರಕರ್ತನನ್ನ ಕಾಲ್ನಿಂದ ಥಳಿಸಿದ್ದಾರೆ ಈ ಮಧ್ಯೆ ಪ್ರತಿಭಟನೆಯ ಸುತ್ತಿ ವ್ಯಾಪಿಸಬಾರದು ಎಂಬ ಕಾರಣಕ್ಕೆ ಕಾಬೂಲ್ನಲ್ಲಿ ಇಂಟರ್ನೆಟ್ ಸೇವೆಯನ್ನೇ ತಾಲಿಬಾನಿಗಳು ಬಂದ್ ಮಾಡಿಸಿದ್ದಾರೆ ಪ್ರತಿಭಟನೆಗೆ ಇಪ್ಪತ್ನಾಲ್ಕು ಗಂಟೆ ಮೊದಲು ಅನುಮತಿ ಪಡೆಯುವುದು ಕಡ್ಡಾಯ ಅನ್ನೋದು ಅವರ ಆದೇಶ ಮಂಗಳೂರಿನಲ್ಲಿ ನಿಶ್ಚಿತಾರ್ಥವಾಗಿದ್ದ ಯುವತಿ ಚಿನ್ನಾಭರಣದೊಂದಿಗೆ ಪರಾರಿಯಾಗಿದ್ಲು ಎಂಬ ಪ್ರಕರಣಕ್ಕೆ ಸ್ಫೋಟಕವಾಗಿರುವಂತ ತಿರುವು ಸಿಕ್ಕಿದೆ ಏನಿದು ಇದು ಪರಾರಿ ಪ್ರಕರಣ ಅಲ್ಲ ಬದಲಿಗೆ ಇದು ಬೇರೆಯದ್ದೇ ಪ್ರಕರಣ ಅಂತ ಹೇಳ್ತಾ ಇದ್ದಾರೆ ಇಪ್ಪತ್ತೆರಡು ವರ್ಷಗಳ ಹಿಂದೆ ಹಜರತ್ ಎಂಬುವರು ಹಿಂದೂ ಹುಡುಗ ವೀರೇಶ್ ವಿವಾಹ ಆಗಿದ್ರು ಮದುವೆ ಬಳಿಕ ಹಜರತ್ ಯಶೋಧ ಆಗಿ ಬದಲಾಗಿದ್ರು ಈಗ ವೀರೇಶ್ ಯಶೋಧ ದಂಪತಿಗೆ ಇಪ್ಪತ್ತೊಂದು ವರ್ಷದ ರೇಷ್ಮಾ ಎಂಬ ಮಗಳಿದ್ದಾಳೆ ಸೊ ಇತ್ತೀಚೆಗೆ ರೇಷ್ಮಾಗೆ ಹಿಂದೂ ಹುಡುಗನ ಜೊತೆಗೆ ನಿಶ್ಚಿತಾರ್ಥ ಆಗಿತ್ತು ಆದರೆ ರೇಷ್ಮಾ ಈಗ ತನ್ನ ತಾಯಿಯ ಅಕ್ಕನ ಮಗ ಅಕ್ಬರ್ ಎಂಬ ಆತನ ಜೊತೆ ಹೋಗಿದ್ದಾರೆ ಇದು ಯಶೋಧ ಹಜರತ್ ತವರು ಮನೆಯವರ ಪ್ಲಾನ್ ಅಂತ ತಿಳಿದು ಬರ್ತಾ ಇದೆ ಈ ಸಂಬಂಧ ಬರ್ಕೆ ಠಾಣೆ ಪೊಲೀಸರು ತನಿಖೆ ನಡೆಸಿದ್ದಾರೆ ಮೈಸೂರು ಗ್ಯಾಂಗ್ ರೇಪ್ ಪ್ರಕರಣದ ಏಳನೇ ಆರೋಪಿಯನ್ನ ಹತ್ತು ದಿನಗಳ ಕಾಲ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಏಳನೇ ಆರೋಪಿ ವಿಚಾರಣೆ ವೇಳೆ ಹಲವು ವಿಚಾರ ಬಯಲಾಗಿದೆ ತಾನು ಕೂಲಿ ಕಾರ್ಮಿಕ ಮೈಸೂರಿಗೆ ಬಂದಾಗೆಲ್ಲ ಎಣ್ಣೆ ಪಾರ್ಟಿ ಮಾಡ್ತಿದ್ವಿ ನಿರ್ಜನ ಪ್ರದೇಶಕ್ಕೆ ಬರುವವರನ್ನ ಬೆದರಿಸ್ತಾ ಇದ್ವಿ ಅಂದು ಯುವಕ ಯುವತಿಯನ್ನ ದೋಚಲು ಯತ್ನಿಸಿದ್ವಿ ಆದರೆ ಅವರ ಬಳಿ ಹಣ ಇರಲಿಲ್ಲ ಹೀಗಾಗಿ ಹಲ್ಲೆ ಮಾಡಿ ಪರಾರಿ ಆದ್ವಿ ಅಂತ ವಿಚಾರಣೆ ವೇಳೆ ಬಾಯ್ಬಿಟ್ಟಿದ್ದಾನೆ ಎರಡು ದಿನದ ಹಿಂದಷ್ಟೇ ಏಳನೇ ಆರೋಪಿಯನ್ನ ತಮಿಳುನಾಡಿನ ತಿರುಪುರದಲ್ಲಿ ಬಂಧಿಸಲಾಗಿತ್ತು ಇನ್ನು ಗ್ಯಾಂಗ್ ರೇಪ್ ಸಂಬಂಧ ಕಾಂಗ್ರೆಸ್ ಸತ್ಯ ಶೋಧ ಸಮಿತಿ ಸುದ್ದಿಗೋಷ್ಠಿ ನಡೆಸಿ ಹಲವು ಅನುಮಾನ ವ್ಯಕ್ತಪಡಿಸಿದೆ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದೆ ಈ ಮಧ್ಯೆ ಒತ್ತುವರಿ ಜಮೀನು ಮರು ಸರ್ವೆ ವಿಚಾರದಲ್ಲಿ ಮಾಜಿ ಸಚಿವ ಸಾರಾ ಮಹೇಶ್ಗೆ ಈಗ ಸ್ವಲ್ಪ ಮಟ್ಟಿಗೆ ರಿಲೀಫ್ ಸಿಕ್ಕಿದೆ ಭೂಮಾಪನ ಇಲಾಖೆ ಆಯುಕ್ತರು ಮರು ಸರ್ವೆಗೆ ನೇಮಿಸಿದ ತಂಡವನ್ನು ಸರ್ಕಾರ ರದ್ದು ಮಾಡಿದೆ ಮೈಸೂರು ಮಂಡ್ಯ ಡಿಸಿಗಳಿಗೆ ಮತ್ತೆ ಅಧಿಕಾರವನ್ನು ನೀಡಲಾಗಿದೆ ಭೂಮಾಪನ ಅಧಿಕಾರಿಗಳಿಂದ ಸಮಗ್ರ ತನಿಖೆ ಅಸಾಧ್ಯ ಹೀಗಾಗಿ ಆ ತಂಡವನ್ನು ರದ್ದು ಮಾಡಿ ಮೈಸೂರು ಡಿಸಿ ಬಗಾದಿ ಗೌತಮ್ ಮಂಡ್ಯ ಡಿಸಿ ಅಶ್ವತಿ ತನಿಖೆ ನಡೆಸಬೇಕು ಅಂತ ಕಂದಾಯ ಇಲಾಖೆ ಆದೇಶವನ್ನು ನೀಡಿದೆ ಡಿ ಸಿಗಳು ತಮ್ಮ ನೇತೃತ್ವದಲ್ಲಿ ತನಿಖೆಯನ್ನು ನಡೆಸಬೇಕು ಯಾವುದೇ ಕಾರಣಕ್ಕೂ ಕೂಡ ಬೇರೆ ಅಧಿಕಾರಿಗೆ ತನಿಖೆಯ ಜವಾಬ್ದಾರಿಯನ್ನು ಸ್ಥಳಾಂತರಿಸಬಾರಬಾರದು ಮೂರು ವಾರದೊಳಗೆ ವರದಿ ನೀಡಬೇಕು ಅಂತ ಸರ್ಕಾರ ಸೂಚಿಸಿದೆ ಈ ಪ್ರಕರಣದಲ್ಲಿ ಯಾಕೋ ಸ್ವಲ್ಪ ಬೇರೆ ರೀತಿಯಾದಂಥ ವಾಸನೆ ಬರ್ತಾ ಇದೆ ಸರ್ಕಾರ ಮಧ್ಯಸ್ಥಿಕೆಯನ್ನು ವಹಿಸಿದ್ದು ನೋಡಿದ್ರೆ ಇಷ್ಟೊಂದು ಆಸಕ್ತಿಯನ್ನು ವಹಿಸಿದ ನೋಡಿದ್ರೆ ಯಾಕೆ ಅವರೇ ಸರ್ವೆ ಮಾಡಿದರೆ ಏನಾಗ್ತಾ ಇತ್ತು ಇನ್ನು ಕೋವಿಡ್ ನಿಫಾ ಆತಂಕದ ಮಧ್ಯೆ ಮೈಸೂರಿನಲ್ಲಿ ಡೆಂಗಿ ಜ್ವರಕ್ಕೆ ಸೊ ಒಂಬತ್ತು ವರ್ಷದ ಬಾಲಕಿಯೊಬ್ಬಳು ಮೃತಪಟ್ಟಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ನಾಲ್ಕು ದಿನಗಳಿಂದ ಜ್ವರದಿಂದ ಬಳಲ್ತಾ ಇದ್ದಂತ ಕೆಆರ್ ನಗರ ತಾಲೂಕಿನ ಬೊಮ್ಮೇನಹಳ್ಳಿಯ ಸ್ಪಂದನ ಚಿಕಿತ್ಸೆ ಫಲಿಸದೆ ಕೆಆರ್ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ ಕೇರಳದಲ್ಲಿ ಕೊರೋನಾ ಮತ್ತು ನಿಫಾ ಆತಂಕದ ಹಿನ್ನೆಲೆಯಲ್ಲಿ ಗಡಿ ಜಿಲ್ಲೆ ದಕ್ಷಿಣ ಕನ್ನಡದಲ್ಲಿ ಕಠಿಣ ನಿರ್ಬಂಧವನ್ನು ಹೇರಿದ್ದಾರೆ ಅಕ್ಟೋಬರ್ ಕೊನೆಗೂ ಅಂದರೆ ಎರಡು ತಿಂಗಳು ಕೇರಳದಿಂದ ಬರುವವರು ಹೋಗುವವರೆಗೂ ಸಂಪೂರ್ಣ ನಿರ್ಬಂಧ ಹೇರಿ ಡಿಸಿ ರಾಜೇಂದ್ರ ಅವರು ಆದೇಶವನ್ನು ಮಾಡಿದ್ದಾರೆ ಕೇರಳದಿಂದ ಬರುವ ಪ್ಯಾರಾಮೆಡಿಕಲ್ ನರ್ಸಿಂಗ್ ಸೇರಿದಂತೆ ಇತರೆ ವಿದ್ಯಾರ್ಥಿಗಳಿಗೂ ಕೂಡ ನಿರ್ಬಂಧವನ್ನು ಹೇರಿದ್ದಾರೆ ಈ ಬಗ್ಗೆ ಕೇರಳದ ವಿದ್ಯಾರ್ಥಿಗಳಿಗೆ ಆಯಾ ಶಿಕ್ಷಣ ಸಂಸ್ಥೆಗಳು ಸೂಚನೆ ನೀಡುವಂತೆ ಆದೇಶ ಕೊಟ್ಟಿದ್ದಾರೆ ಆನ್ಲೈನ್ನಲ್ಲಿ ಕಲಿಬಹುದು ಗಡಿ ಜಿಲ್ಲೆ ಚಾಮರಾಜನಗರದಲ್ಲೂ ಕೂಡ ತೀವ್ರ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ ಮೂಲೆಹೊಳಿ ಚೆಕ್ಪೋಸ್ಟ್ನಲ್ಲಿ ನೆಗೆಟಿವ್ ರಿಪೋರ್ಟ್ ಕಡ್ಡಾಯವನ್ನು ಮಾಡಿದ್ದಾರೆ ಟೋಕಿಯೋ ಪ್ಯಾರಾ ನಲ್ಲಿ ದೇಶದ ಕೀರ್ತಿ ಪತಾಕೆ ಹಾರಿಸಿದ ಹತ್ತೊಂಬತ್ತು ಕ್ರೀಡಾಪಟುಗಳಿಗೆ ಇಂದು ಪ್ರಧಾನಿ ಮೋದಿ ಅಭಿನಂದನೆಯನ್ನು ಸಲ್ಲಿಸಿದ್ರು ಇಂದು ದೆಹಲಿಯ ಪ್ರಧಾನಿ ನಿವಾಸದಲ್ಲಿ ಉಪಹಾರ ಕೂಟ ಆಯೋಜನೆ ಮಾಡಲಾಗಿತ್ತು ಈ ವೇಳೆ ಪ್ರಧಾನಿ ಮೋದಿ ಕನ್ನಡಿಗ ಯತಿರಾಜ್ ಸೇರಿದಂತೆ ಪದಕ ವಿಜೇತ ಆಟಗಾರರನ್ನ ಸನ್ಮಾನಿಸಿದ್ರು ಬಳಿಕ ಆಟಗಾರರು ತಮ್ಮ ಹಸ್ತಾಕ್ಷರ ಇರೋ ಶಾಲನ್ನು ಪ್ರಧಾನಿಗೆ ನೀಡಿದರು ಕೂಡಲೇ ಪ್ರಧಾನಿ ಅದನ್ನು ತಮ್ಮ ಕೊರಳಿಗೆ ಹಾಕೊಂಡ್ರು ಸೊ ಇದರ ಮಧ್ಯೆ ಕ್ರಿಕೆಟ್ ವಿಚಾರ ಭಾರತ ಇಂಗ್ಲೆಂಡ್ ಮಧ್ಯೆ ಮ್ಯಾಂಚೆಸ್ಟರ್ನಲ್ಲಿ ನಲ್ಲಿ ಅಂತಿಮ ಟೆಸ್ಟ್ ಬಂದಿದ ಮೇಲೆ ಕೋವಿಡ್ ಕಾರ್ಮೋಡ ಆವರಿಸ್ಕೊಂಡ್ಬಿಟ್ಟಿದೆ ಈಗ ಇದಕ್ಕೆ ಕಾರಣ ಏನಂದ್ರೆ ಟೀಂ ಇಂಡಿಯಾದ ಸಹಾಯಕ ಫಿಸಿಯೋ ಯೋಗೇಶ್ ಫರ್ಮಾ ಪರ್ಮಾ ಅವರಿಗೆ ಕೋವಿಡ್ ಏನು ತಗಲಿದೆ ಅಂತೆ ಸೊ ನಿನ್ನೆ ನಡೆಸಿದಂಥ ಕೋವಿಡ್ ಪರೀಕ್ಷೆಯಲ್ಲಿ ಪರ್ಮಾ ಅವರಿಗೆ ಸೋಂಕು ದೃಢಪಟ್ಟಿದೆ ಅಂತಿದ್ದಾರೆ ಸಮಾಧಾನ ವಿಚಾರ ಏನಂತಂದ್ರೆ ಟೀಂ ಇಂಡಿಯಾ ಆಟಗಾರಲ್ಲಿ ಈವರೆಗೂ ಯಾರಿಗೂ ಕೂಡ ಸೋಂಕು ತಗಲಿಲ್ಲ ಅದೊಂದೇ ಸಮಾಧಾನ ಫಿಸಿಯೋಗೆ ಕೋವಿಡ್ ಹಿನ್ನೆಲೆಯಲ್ಲಿ ಇವತ್ತು ಟೀಮ್ ಇಂಡಿಯಾ ಅಭ್ಯಾಸ ನಡೆಸೋಕೆ ಅಂಗಳಕ್ಕೆ ಇಳಿದಿರಲಿಲ್ಲ ಈಗಾಗಲೇ ಮುಖ್ಯ ಕೋಚ್ ರವಿಶಾಸ್ತ್ರಿ ಬೌಲಿಂಗ್ ಕೋಚ್ ಭರತ್ ಅರುಣ್ ಫೀಲ್ಡಿಂಗ್ ಕೋಚ್ ಶ್ರೀಧರನ್ ಸೋಂಕ್ ತಗಲಿದೆ ಮುಖ್ಯ ಫಿಸಿಯೋ ನಿತಿನ್ ಪಟೇಲ್ ಕೂಡ ಐಸೋಲೇಟ್ ಆಗಿದ್ದಾರೆ ಇನ್ನು ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ಗೆ ಧೋನಿಯನ್ನ ಟೀಮ್ ಇಂಡಿಯಾದ ಮೆಂಟರ್ ಆಗಿ ನೇಮಕ ಮಾಡಲು ಬಹಳ ಜನ ಖುಷಿಪಟ್ಟಿದ್ದರು ಆದರೆ ಆದ್ರೆ ಒಂದಿಷ್ಟು ಜನ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಒಬ್ಬನೇ ವ್ಯಕ್ತಿ ಎರಡು ಹುದ್ದೆಗಳಲ್ಲಿ ಮುಂದುವರಿಯುವುದು ಲೋಧಾ ಸಮಿತಿಯ ಶಿಫಾರಸ್ಸುಗಳಿಗೆ ವಿರುದ್ಧ ಹೀಗಾಗಿ ಧೋನಿಯನ್ನ ಮೆಂಟರ್ ಮಾಡಿರೋದು ಸರಿಯಲ್ಲ ಕೂಡಲೇ ಈ ನೇಮಕಾತಿಯ ಆದೇಶ ಹಿಂಪಡಿಬೇಕು ಅಂತ ಮಧ್ಯಪ್ರದೇಶ ಕ್ರಿಕೆಟ್ ಸಂಸ್ಥೆಯ ಮಾಜಿ ಸದಸ್ಯ ಸಂಜೀವ್ ಗುಪ್ತಾ ಬಿಸಿಸಿಐ ಅಧ್ಯಕ್ಷ ಸೌರವ್ ಗಂಗೂಲಿ ಮತ್ತು ಗೌರವಾಧ್ಯಕ್ಷ ಜೈಷಾಗಿ ಪತ್ರವನ್ನು ಬರೆದಿದ್ದಾರೆ ಈ ಬಗ್ಗೆ ಸೌರವ್ ಗಂಗುಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಎರಡು ವಿಶ್ವಕಪ್ ಗೆದ್ದಿರುವಂಥ ಮಾಜಿ ನಾಯಕ ಧೋನಿಯ ಅನುಭವದಿಂದ ಟೀಂ ಇಂಡಿಯಾಗೆ ಅನುಕೂಲವಾಗುತ್ತೆ ಅನ್ನೋ ದೃಷ್ಟಿಯಿಂದ ಅವರನ್ನು ಮೆಂಟರ್ ಮಾಡಲಾಗಿದೆ ಅಂತ ಸಮರ್ಥನೆ ಮಾಡಿಕೊಂಡಿದ್ದಾರೆ ಇಟ್ಸ್ ಅ ಗುಡ್ ಹಂಗ್ ನೋಡಿದ್ರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಿಂದ ನಿವೃತ್ತಿಯನ್ನು ಧ್ವನಿ ಪಡ್ಕೊಂಡಿದ್ದಾರೆ ಐ ಪಿ ಎಲ್ ನಲ್ಲಿ ಸಿ ಎಸ್ ಕೆ ತಂಡದ ನಾಯಕರಾಗಿದ್ದಾರೆ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಇಂದು ಇ ವಾಹನ ದಿನಾಚರಣೆ ಪ್ರಯುಕ್ತ ವಿದ್ಯುತ್ ಚಾಲಿತ ವಾಹನಗಳ ರ್ಯಾಲಿ ನಡೆಸಿದ್ರು ಕಾರ್ಯಕ್ರಮದಲ್ಲಿ ಸಚಿವ ನಾರಾಯಣಗೌಡ ಮುನಿರತ್ನ ಹಾಗೂ ಸುನಿಲ್ ಕುಮಾರ್ ಭಾಗಿಯಾಗಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಮುನಿರತ್ನ ಹೊಸದಾಗಿ ರೀಚಾರ್ಜ್ ಪಾಯಿಂಟ್ಗಳನ್ನ ಪೆಟ್ರೋಲ್ ಬಂಕ್ ಬಳಿಯೇ ಮಾಡಬೇಕು ಈ ವಾಹನಗಳ ದರವನ್ನು ಪೆಟ್ರೋಲ್ ಬಳಕೆಯ ವಾಹನಗಳಿಗಿಂತ ಕಡಿಮೆ ಮಾಡಬೇಕು ಅಂತ ಕಂಪನಿಗಳನ್ನು ಒತ್ತಾಯಿಸಿದ್ರು ಅದನ್ನ ತಡೆಗಟ್ಟಬೇಕು ಅಂದ್ರೆ ನಾವು ಮಾಡಬೇಕಾಗತ್ತೆ ಕೆಲಸ ಇಂತ ಎಲೆಕ್ಟ್ರಿಕ್ ವಾಹನಗಳನ್ನ ನಾವು ಎಲ್ಲರೂ ಸಹ ಬಳಸಬೇಕಾಗತ್ತೆ ಎಲ್ಲೆಲ್ಲಿ ಪೆಟ್ರೋಲ್ ಬಂಕ್ಗಳಿದೆ ಅಲ್ಲಲ್ಲೇ ರೀಚಾರ್ಜ್ ಪಾಯಿಂಟ್ಗಳು ಮಾಡಿದ್ರೆ ಪೆಟ್ರೋಲ್ ಬಂಕ್ ಹೋಗೋ ನಮಗೆ ಸಿಗುತ್ತೆ ಸಿಗತ್ತೆ ಒಂದು ನಂಬಿಕೆ ಮೇಲೆ ಅಲ್ಲಿ ಹೋಗಿ ಏನು ಎರಡು ಸಾವಿರದ ಮೂವತ್ತರೊಳಗಡೆ ನಲವತ್ತು ಪರ್ಸೆಂಟಷ್ಟು ಅಷ್ಟು ನಾವು ಪೆಟ್ರೋಲ್ ಕಡಿಮೆ ಮಾಡಬೇಕು ಅಂದ್ರೆ ಇಂಥ ವಾಹನಗಳು ಬರಬೇಕು ಇಷ್ಟ ಪೆಟ್ರೋಲ್ ಬಂಕ್ ಅಲ್ಲಿ ಮಾಡಿದ್ರೆ ಇರಲ್ಲ ಅಲ್ಲಿ ಸುಮಾರು ಹೊತ್ತು ನಿಲ್ಸ್ಬೇಕಾಗತ್ತೆ ಕಷ್ಟ ಆಗತ್ತೆ ನೋಡಣ್ಣ ಏನ್ ಅಂತ ಹೇಳಿ ಇನ್ನು ಚಾಮರಾಜನಗರ ಹಾಗೂ ತಮಿಳುನಾಡು ಗಡಿ ಭಾಗದ ಕಾರ್ಯಪಾಲಂ ಎಂಬಲ್ಲಿ ಕಾಡಾನೆಗಳ ಪುಂಡಾಟ ಹೆಚ್ಚಾಗಿದೆ ಕಬ್ಬು ತುಂಬಿರುವಂತ ಲಾರಿಯನ್ನು ಅಡ್ಡಗಟ್ಟಿದಂತ ಆನೆಗಳು ಓ ಸೂಪರ್ ಅಲ್ಲ ಕಬ್ಬು ತಿಂದಿವೆ ಆನೆಗಳು ಬರ್ತಾ ಇತ್ತಂತೆ ಚಾಲಕ ಲಾರಿ ಬಿಟ್ಟು ಓಡಿದ್ದ ಮೂರು ಆನೆಗಳು ಕಬ್ಬು ತಿನ್ನುವಾಗ ಅರ್ಧ ಗಂಟೆಗೂ ಹೆಚ್ಚು ಕಾಲ ಟ್ರಾಫಿಕ್ ಜಾಮ್ ಆಗುತ್ತಂತೆ ಓ ಸೂಪರ್ ಸ್ಕೆಚ್ ಹಾಕಿದಾವೆ ಆನೆಗಳು ಚಿಕ್ಕಮಗಳೂರಿನ ಕೊಟ್ಟಿಗೆ ಹಾರದ ಹೋಟೆಲ್ಗೆ ನಿತ್ಯ ಬರುವಂತ ಕೋತಿ ಒಂದು ಟೀ ಕುಡ್ದು ಹೋಗುತ್ತಂತೆ ಓಹೋಹೋ ಇದು ಒಳ್ಳೆ ಸ್ಕೆಚ್ ಹಾಕಿದೆ